ಕುಮಾರಸ್ವಾಮಿ ಅವರ ಹೇಳಿಕೆಗೆ ಕಟೀಲ್ ವ್ಯಂಗ್ಯವಾಡಿದ್ದಾರೆ. ಈ ಬಾರಿ ಜೆಡಿಎಸ್ಗೆ 20 ಸ್ಥಾನ ಕೂಡ ಸಿಗಲ್ಲ, ಈ ಭಯ ಕುಮಾರಸ್ವಾಮಿ ಅವರನ್ನ ಕಾಡ್ತಾ ಇದೆ ಅಂತೇಳಿ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. 8 ಜನ ಡಿಸಿಎಂ ಅಂತ ಅವ್ರ ಮನೆ ನೋಡಿ ಅವ್ರು ಹೇಳಿರ್ಬೇಕು. ಸಮುದಾಯಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಮಾಜಿ ಸಿಎಂ ಆದವರು ಎಲ್ಲ ಸಮುದಾಯಕ್ಕೂ ಗೌರವವನ್ನ ಕೊಡಬೇಕು ಅಂತ ಹೇಳಿ ಕಟೀಲ್ ಹೇಳಿದ್ದಾರೆ. ಬಿಜೆಪಿಯ ಈ ಹುನ್ನಾರ ಏನಿದೆ, ಕರ್ನಾಟಕದ ಜನ ಈ ಬಿಜೆಪಿಯ ಆರ್ಎಸ್ಎಸ್ನ ಕುತಂತ್ರಕ್ಕೆ ಮರಳಾಗಬೇಡಿ. ಈ ರಾಜ್ಯ ಒಡಿತಾರೆ. ಈ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳನ್ನು ಮುಂದೆ ಮುಖ್ಯಮಂತ್ರಿ ಮಾಡಿ ನನಗೆ ವಿಷಯ ಬಂದಿದೆ. 8 ಜನ ಉಪಮುಖ್ಯಮಂತ್ರಿಗಳು ಇವ್ರನ್ನ ಮುಖ್ಯಮಂತ್ರಿ ಮಾಡಿ 8 ಜನ ಉಪಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಮೀಟಿಂಗು ದೆಹಲಿಯಲ್ಲಿ ಏನು ಮಾಡಿದ್ದಾರೆ ಆರ್ಎಸ್ಎಸ್ ಕೇಂದ್ರದಲ್ಲಿ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ 20 ಸ್ಥಾನಗಳನ್ನು ಗೆಲ್ಲುವುದಿಲ್ಲ ಅನ್ನುವ ಭಯದ ವಾತಾವರಣ ಅವರನ್ನು ಕಾಡ್ತಾ ಇದೆ. ಹಾಗಾಗಿ ಮನಭ್ರಾಂತಿಗಳು ಪ್ರಾರಂಭ ಆಗಿದೆ ಅವರಿಗೆ. 9 ಜನ ಉಪಮುಖ್ಯಮಂತ್ರಿ ಅಂತ ಅವರ ಮನೆ ನೋಡಿ ಹೇಳಿರ್ಬೇಕು. ಮನೆಯೊಳಗಿರುವವರನ್ನೇ ನೋಡಿ ಹೇಳಿರ್ಬೋದು, ಯಾಕಂದರೆ ಅವ್ರ ರಾಜಕಾರಣ ಅದೇ ನಡ್ಕೊಂಡು ಬಂದವರು ಅಂತ. ಇವೆರಡನ್ನೂ ಮಾಡಿದ್ದಾರೆ ಅವರು. ಒಂದು ಕುಟುಂಬ ರಾಜಕಾರಣ, ಇನ್ನೊಂದು ಒಡೆದಾಡುವ ರಾಜಕಾರಣ. ಹಾಗಾಗಿ ಅದನ್ನು ಉಲ್ಲೇಖ ಮಾಡಿರ್ಬೋದು. ಮತ್ತು ಅವರು ಸಮುದಾಯಗಳ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಮನಕ್ಕೆ ಬಂದಿದೆ. ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಅವರು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥವ್ರು. ಅದು ಬಿಟ್ಟು ಈ ರೀತಿ ಹೇಳಕ್ಕೆ ಕೊಡ್ತಕ್ಕಂಥ ಅವರಿಗೆ ಶೋಭೆ ಅಲ್ಲ. ಒಂದೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಅಂತ ಅವರು ಅದರ ಒಳಗೆ ಬಂದು ಅಧ್ಯಯನ ಮಾಡೋದು ಒಳ್ಳೆಯದು. ಸಂಘದ ವಿಚಾರಧಾರೆ ಏನು, ಅದಕ್ಕೆ ಏನು ಮಾತನಾಡಬೇಕು ಅನ್ನುವಂಥದ್ದು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ಕೊಡಬೇಕು ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಹಾಗಾಗಿ ಕುಮಾರಣ್ಣನ ಈ ಹೇಳಿಕೆಗಳು ಇವತ್ತು ಶುರುವಲ್ಲ, ಹಿಂದಿನಲ್ಲೇ ಈ ರೀತಿ ನಡವಳಿಕೆಗಳು ಬಂದಿದ್ದಾವೆ. ಇನ್ನು ಕುಮಾರಸ್ವಾಮಿ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ ಅಂತ ಎಚ್ ಡಿಕೆ ಹೇಳಿಕೆಗೆ ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅಂತವರು ತಳಬುಡ ಇಲ್ಲದ ಹೇಳಿಕೆ ಕೊಟ್ಟಿದ್ದಾರೆ, ಅವರ ಮಾನಸಿಕ ಸ್ಥಿತಿ ತಪ್ಪಿದಂತೆ ಅನ್ನಿಸ್ತಾ ಇದೆ ಅಂತ ಬೆಲ್ಲದ ಹೇಳಿದ್ದಾರೆ. ನಡುವೆ ಏನು ಸಾಮರಸ್ಯ ಐತಿ, ಆ ಸಾಮರಸ್ಯವನ್ನು ಕೆಡಿಸುವಂಥ ಕೆಲಸ ಕುಮಾರಸ್ವಾಮಿ ಅವರು ಈ ರೀತಿಯ ಸ್ಟೇಟ್ಮೆಂಟ್ಗಳ ಮೂಲಕ ಆಗ್ತೈತಿ. ಈ ರೀತಿಯ ಬ್ಯಾಲೆನ್ಸ್ ಇಲ್ಲದಂಥ ಸ್ಟೇಟ್ಮೆಂಟ್ ಅವ್ರಿಗೆ ಕೊಡಬಾರ್ದು ಅಂತೇಳಿ ನಾವು ವಿನಂತಿ ಮಾಡ್ಕೊತೇನೆ. ಜನರ ನಡುವೆ ಏನು ಸಾಮರಸ್ಯ ಐತಿ, ಆ ಸಾಮರಸ್ಯವನ್ನು ಕೆಡಿಸುವಂಥ ಕೆಲಸ ಕುಮಾರಸ್ವಾಮಿ ಅವರು ಈ ರೀತಿಯ ಸ್ಟೇಟ್ಮೆಂಟ್ಗಳ ಮೂಲಕ ಆಗ್ತೈತಿ. ಈ ರೀತಿಯ ಬ್ಯಾಲೆನ್ಸ್ ಇಲ್ಲದಂಥ ಸ್ಟೇಟ್ಮೆಂಟ್ ಅವ್ರಿಗೆ ಕೊಡಬಾರ್ದು ಅಂತೇಳಿ ನಾವು ಹೇಳ್ತೀವಿ. ಇನ್ನು ಬಿಜೆಪಿಯಿಂದ ಬ್ರಾಹ್ಮಣ ಸಿಎಂ ಮಾಡ್ತಾರೆ ಎಂಬ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಭವಿಷ್ಯ ಗೊತ್ತಿಲ್ಲ, ಅವರ ಆಡಳಿತ ಭವಿಷ್ಯ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನಗೆ ಭವಿಷ್ಯ ಗೊತ್ತಿಲ್ಲ, ಅವ್ರ ಭವಿಷ್ಯ ಅವರ ಆಳ್ತ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿದು ಮಾತ್ರ ಗೊತ್ತು ನನಗೆ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನಡೆಸ್ತೇವೆ, ನಮ್ಮ ಕಾಲ ಮೇಲೆ ನಾವು ಸರ್ಕಾರ ರಚನೆ ಮಾಡ್ತೇವೆ, ಜನಕ್ಕೊಂದು ಒಳ್ಳೆ ಆಡಳಿತವನ್ನು. ಜೆಡಿಎಸ್ನ ಪಂಚರತ್ನ ಯಾತ್ರೆ ಬಗ್ಗೆ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಪಂಚರತ್ನ ಯಾತ್ರೆಗೆ ನವಗ್ರಹ ಯಾತ್ರೆ ಅಂತ ಹೇಳಿ ವ್ಯಂಗ್ಯವನ್ನ ಆಡಿದ್ದಾರೆ. ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಸ್ಟೇಟ್ಮೆಂಟ್ಗೆ ಎಚ್ ಡಿ ಕೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅವರದನ್ನ ಸಿರಿ ಯಾತ್ರೆ ಅಂತ ಕರಿಬೇಕಾಗತ್ತೆ, ಆ ಥರ ಹೆಸರಿಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪಂಚರತ್ನ ರಥಯಾತ್ರೆ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥ ಆ ವ್ಯಕ್ತಿಗೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ವಿಜಯ ಸಂಕಲ್ಪ ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ, ನಮ್ಮ ಪಕ್ಷದ ನಾಯಕರ ಸಿಡಿ ಸಂಕಲ್ಪ ಅಂತ ಹೆಸರಿಟ್ಟು ಹೋದರೆ ಆಗ ನಾನು ನವಗ್ರಹ ಅಂತ ಬದಲಾವಣೆ ಮಾಡೋಣ. ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ, ಸಿಡಿ ಸಂಕಲ್ಪ ಅಂತ ಅವ್ರ ಪಕ್ಷದ ಸಿಡಿಗಳವೆಲ್ಲ ಸ್ಟೇ ತಗೊಂಡಿರೋದು, ಆ ಸಿಡಿ ಸಂಕಲ್ಪ ಅಂತ ಹೆಸರಿಟ್ಟು ಮಹಾ ಒಂದು ಸಂಗಮ ಮಾಡಲಿ. ಒಬ್ಬ ಕೇಂದ್ರದ ಮಂತ್ರಿಯಾಗಿ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕೊಟ್ಟಂಥ ಕೊಡುಗೆ ಏನು ಕೇಳಲಿಕ್ಕೆ ಬಯಸ್ತೀನಿ. ನಿಮ್ಮಿಂದ ಕಲಿಬೇಕಾಗಿಲ್ಲ, ನೀವು ಕೇಂದ್ರದ ಮಂತ್ರಿಯಾಗಿ ನಿಮ್ಮ ತಮ್ಮಂದೋ ಅಣ್ಣಂದೋ ಯಾವುದೋ ಬ್ಯಾಂಕ್ನ ಅವ್ಯವಹಾರ ಫ್ರಾಡ್ ಮುಚ್ಚಿಕೊಂಡು ನಿಮ್ಮಂಥರಿಂದ ನಾನು ಕಲಿಬೇಕಾ? ಎಲ್ಲ ಬ್ಯಾಂಕ್ನ ಫ್ರಾಡ್ ಮಾಡಿ ಅಂಥದಕ್ಕೆ ರಕ್ಷಣೆ ಕೊಟ್ಕೊಂಡು ಜೀವನ ಮಾಡ್ಕೊಂಡಿರೋರು ನೀವು, ಅಂಥ ಕೆಲಸ ನಾವು ಮಾಡಿಲ್ಲ. ಅದಕ್ಕೆ ನೀವು ನವಗ್ರಹ ಇಡೋಣ, ಮೊದಲು ನಿಮ್ಮದನ್ನು ಇಟ್ಕೊಳ್ಳಿ ಸಿಡಿ.